ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಿತ್ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸೊ ಅದು ಕೂಡ ಐವತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಉಚಿತವಾಗಿ ಸಿಗ್ತಾಯಿದೆ ಸೊ ಇದನ್ನು ಯಾವ ಯಾವ ವಿದ್ಯಾರ್ಥಿಗಳಿಗೆ ಕೊಡಲಿದ್ದಾರೆ ಸೊ ಪ್ರತಿಯೊಂದು ವಿದ್ಯಾರ್ಥಿಗೂ ಕೊಡಲಿದ್ದ ಇದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ವಿತ್ ಪ್ರೂಫ್ ಈ ಒಂದು ವೀಡೋದಲ್ಲಿ ತೀರಿಸಿಕೊಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಲು ಟ್ರೈ ಮಾಡಿ ಫ್ರೆಂಡ್ಸ್ ದಿನದ ಎಲ್ಲ ಶೈಕ್ಷಣಿಕ ಸುದ್ದಿಯನ್ನು ವಿಡಿಯೋ ಮುಖಾಂತರ ನೋಡಲು ಕೆಳಗೆ ಕಾಣ್ತಾ ಇರೋ ಕೆಂಪು ಬಣ್ಣನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಮಾಡೋದ್ರಿಂದ ಹಣ ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಆಗಿ ಬರುತ್ತೆ ಆಗ ಮೊದಲು ನೋಡಬಹುದು ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ಬೇಗ ಬೇಗ ಮಾಡ ಉಚಿತ ಲ್ಯಾಪ್ಟಾಪ್ ಹೇಗೆ ಪಡೆಯುವುದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಲ್ಯಾಪ್ಟಾಪ್ ಸಿಗಲಿದೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಗೌರ್ಮೆಂಟ್ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ ಸೊ ಎಸ್ ಸಿ ಎಸ್ ಟಿ ಅಂದ್ರೆ ಕೆಲ ಜನಾಂಗದ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದನ್ನ ಖಂಡಿತವಾಗ್ಲೂ ಆ ಒಂದು ನಿಮ್ಮ ಮನಸ್ಸಿನಲ್ಲಿರೋ ಆ ಒಂದು ಇದನ್ನ ತೆಗೆದ್ಬಿಡಿ ಸೊ ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇಲ್ಲ ಜಿಲ್ಲೆಗೆ ಫಸ್ಟ್ ಬಂದವರಿಗೆ ಮಾತ್ರ ಲ್ಯಾಪ್ಟಾಪ್ ಕೊಡ್ತಾರೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಫಸ್ಟ್ ಬಂದು ವಿದ್ಯಾರ್ಥಿಗಳಿಗೆ ಅಥವಾ ಆಗಿರ್ಬೋದು ಅಥವಾ ಬಡವ ಬಡವ ಒಂದು ಬಡತನದಲ್ಲಿ ಬೆಳೆದಿರತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಸರ್ಕಾರ ಆ ಥರ ಮಾಡ್ತಾ ಇಲ್ಲ ಇದನ್ನು ಬದಲಾಗಿ ಸರ್ಕಾರನೇ ಒಂದಷ್ಟು ವಿದ್ಯಾರ್ಥಿಗಳ ಹೆಸರನ್ನು ನೇಮಕವನ್ನು ಮಾಡಿದೆ ಸೊ ಇಷ್ಟು ಇಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ಕೊಡ್ತೀವಿ ಅಂತ ಆಗಲೇ ಅನೌನ್ಸ್ಮೆಂಟನ್ನು ಮಾಡಿದೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಲ್ಯಾಪ್ಟಾಪ್ ಪಡೆಯಲು ವಿನ್ ಆಗಿದ್ದಾರೆ ಸೊ ಮೋರ್ ದನ್ ಎರಡು ಸಾವಿರ ವಿದ್ಯಾರ್ಥಿಗಳು ವಿನ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಫ್ರೀ ಲ್ಯಾಪ್ಟಾಪ್ ಪಡೆಯುವುದರಲ್ಲಿ ನೀವು ಕೂಡ ವಿನ್ ಆಗಿರಬಹುದು ಸೊ ಇವಾಗ ನೀವು ನನ್ನ ಒಂದು ಪ್ರಶ್ನೆ ಕೇಳಬಹುದು ಹಾಗಾದ್ರೆ ನಮಗೆ ಲ್ಯಾಪ್ಟಾಪ್ ಬಂದಿದೆ ಅಂತ ಹೇಗೆ ಚೆಕ್ ಮಾಡುವುದು ಅಂತ ಹೇಳಿ ಸೊ ಅದಕ್ಕೂ ಒಂದು ಇದೆ ಏನು ಶಾಲೆಯಲ್ಲಿ ಹೋಗಿ ಕೇಳಬೇಕಾ ಅಥವಾ ಆನ್ಲೈನ್ ಅಲ್ಲಿ ಚೆಕ್ ಮಾಡಬೇಕಾ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಅದಕ್ಕೂ ಒಂದು ಉತ್ತರ ಇದೆ ಯಾವ ಒಂದು ವಿದ್ಯಾರ್ಥಿಗೆ ಉಚಿತ ಲ್ಯಾಪ್ಟಾಪ್ ಸಿಗಲಿದೆ ಆ ಒಂದು ವಿದ್ಯಾರ್ಥಿ ನಿಮ್ಮ ಮೊಬೈಲ್ ನಲ್ಲಿ ಕ್ರೋಮ್ ಬ್ರೌಸರ್ ನಲ್ಲಿ ಹೋಗಿ ಕ್ರೋಮ್ ಬ್ರೌಸರ್ ಗೆ ಹೋಗಿ ಡೆಸ್ಕ್ ಟಾಪ್ ಮೋಡ್ ಅನ್ನು ಹಾಕೊಳ್ಳಿ ಆಮೇಲೆ ಟೈಪ್ ಮಾಡಬೇಕಾಗುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಕೆ ಎಸ್ ಎಸ್ ಸಿ ಇ ಬಿ ಪಾಯಿಂಟ್ ಕರ್ ಎನ್ ಐ ಸಿ ಇನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಆಮೇಲೆ ಸರ್ಚ್ ಅಂತ ಕೊಟ್ಟ ತಕ್ಷಣ ಒಂದು ಅಫಿಷಿಯಲ್ ಒಂದು ಶಿಕ್ಷಣ ಇಲಾಖೆಯ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳ ಹೆಸರನ್ನು ಇರುತ್ತದೆ ಒಂದು ವಿದ್ಯಾರ್ಥಿಗೆ ಉಚಿತವಾದ ಲ್ಯಾಪ್ಟಾಪ್ ಸಿಗಲಿದೆ ಅಂತ ಹೇಳಿ ಸೊ ಅಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದರೆ ನಿಮಗೆ ಉಚಿತವಾದ ಲ್ಯಾಪ್ಟಾಪ್ ಸಿಗಲಿದೆ ಸ್ವತಃ ಒಂದು ಸ್ವತಃ ಶಿಕ್ಷಣ ಇಲಾಖೆನೆ ಈ ತರ ಒಂದು ಮಾಡಿರ್ತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ ಸೊ ಸರ್ಕಾರ ನಿಜವಾಗ್ಲೂ ರಿಯಲ್ ಆಗಿ ಈ ಒಂದು ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಎಂಟು ಲಕ್ಷ ವಿದ್ಯಾರ್ಥಿಗಳಲ್ಲಿ ಈ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾದ ಲ್ಯಾಪ್ಟಾಪ್ಗಳನ್ನು ಸರ್ಕಾರ ಕೊಡ್ತಾ ಇದೆ ಎರಡು ಸಾವಿರದ ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಯಾಕಿರಬಾರ್ದು ಒಂದು ಸರಿ ಹೋಗಿ ಚೆಕ್ ಮಾಡಿ ನೋಡಿ ನಿಮಗೆ ಈ ಒಂದು ವಿಡಿಯೋ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಕಮೆಂಟ್ ಮಾಡಿ ನಾನು ಕ್ರೋಮ್ ಬೋಸರ್ಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಬ್ರೌಸರ್ನಲ್ಲಿ ಯಾವ ಥರ ಒಂದು ಕಂಪ್ಯೂಟರ್ ಬಂದಿದೆ ಅಥವಾ ಸಿಕ್ಕಿಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಸಂಪೂರ್ಣವಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಸೊ ಜಾಸ್ತಿ ಜನ ಕಮೆಂಟ್ ಮಾಡಬೇಕು ಅಂದಾಗ ಮಾತ್ರ ನಾನು ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಎಲ್ಲ ಕಡೆ ಶೇರ್ ಮಾಡಿ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಕಾಂತಿರ ಬೆಲ್ಐಕನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮ ಭೀಟಿ ಆಗ್ತೀನಿ ಅಲ್ಲಿವರೆಗೂ ಬಾಬಾ ಜಯ ಹಿಂದ್ ಜೈ ಕರ್ನಾಟಕ